ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೋಡಿ, ಬಕೆಟ್ ಇದು ವಿಡಿಯೋ ಮಾಡಿ ಸುಮಾರು 2 ವಾರವೇ ಆಯಿತು. ನಾನು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಇದು ನಾನು ಹೇಳಿದ್ದೆ, ಪಿಂಕು ಒಂದು ವೈಟು ನಾಟಿದು ಅಪ್ಲೋ ಇದು ರಿಪೋರ್ಟ್ ಮಾಡೋವಿದೆ ಬಕೀಟಲ್ಲಿ. ತುಂಬ ವರ್ಷ ಆಯಿತು, 2-3 ವರ್ಷ ಮೇಲೆ ಆಯಿತು ಅಂತ. ಅದನ್ನು ನಾನು 2 ವಾರದಿಂದ, ಸ್ವಲ್ಪ ಭಾನುವಾರ ಬಿಸಿಲು ಕಮ್ಮಿ ಇತ್ತು, ಬೆಳಗ್ಗೆನೆ ಅದು ರಿಪೋರ್ಟ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಅದು ಬಕೀಟ್ ಅಲ್ವಾ, ಬಿಸಿಲಿಗೆ ಇಟ್ಬಿಟ್ಟು ಒಂಥರ ಆಗಿದೆ ಗೊತ್ತಲ್ಲ. ಪ್ಲಾಸ್ಟಿಕ್ಗಳು ಬಿಸಿಲಿಗಿಟ್ಟು ಬ್ರೇಕ್ ಆಗಿಬಿಡುತ್ತೆ, ಸ್ವಲ್ಪ ಏನಾದ್ರು ನಾವು ಜೋರಾಗಿ ಅದನ್ನು ಇದು ಮಾಡೋಕ್ಕೆ ಹೋದರೆ ಅದು ಒಡೆದೋಗುತ್ತೆ. ಅದರಿಂದ ಅದೇ ಥರ ಆಯಿತು ನಮಗೂ ಕೂಡ. ನಾನು ಅವಾಗ ಗೊತ್ತಿಲ್ಲದೇ ಬಕೀಟ್ ದೊಡ್ಡದಾಗಿರುತ್ತಲ್ಲ ದಾಸವಾಳ ಗಿಡಕ್ಕೆ ಅಂತ ತರಿಸ್ತು. ಇದ್ರ ಬದಲು ನಾವು ಪಾಟೆ ದೊಡ್ಡವು ಅದೇ ರೇಟ್ಗೆ ಬರ್ತವೆ. ಅವಾಗೊಂದು ಈತ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಇವಾಗ ಸದ್ಯಕ್ಕೆ ಮಳೆ ಅಲ್ವಾ, ಎಲ್ಲೂ ತರ್ಸೋಕ್ಕೂ ಆಗೋಲ್ಲ, ರಿಪೋರ್ಟ್ ಮಾಡೋಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು, ಬಕೀಟ್ ಹೊಡೆದೋದ್ರೆ ನಮಗೆ ಮತ್ತೆ ಪಾಟ್ಗಳು ಬೇಕು. ಇವಾಗ ಸದ್ಯಕ್ಕೆ ಪಾಟ್ಗಳು ತರಿಸಿ ಮಾಡೋಷ್ಟು ಮಳೆ ಬಿಡ್ತಾ ಇಲ್ಲ. ಅದರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಒಂದು 5 ಇಂಚು ಮಣ್ಣು ತೆಗೆದುಬಿಟ್ಟಿದ್ದೀವಿ. 5 ಇಂಚು ಮಣ್ಣು ತೆಗೆದು ಕಿಚನ್ ವೇಸ್ಟ್ ಇತ್ತು, ಹಸಿದೆ ಫ್ರೆಶ್ ಆಗಿರೋದೆ ಕಿಚನ್ ವೇಸ್ಟು, ಸುತ್ತ ಹಾಕ್ಬಿಟ್ಟು ಬುಡಕ್ಕೆ ಹಾಕ್ಬಿಡಿ, ಪೂರ್ತಿ ಗಿಡದ ಬುಡಕ್ಕೆ ಹಾಕ್ಬಿಡಿ. ನಮ್ಮ ಮಳೆ ಆಗ್ತಾ ಇರೋದು ಅದರಿಂದ. ಆಮೇಲೆ ನಾನು ಹಿಂದ್ಗಡೆ ಸರಿ ಮಾಡಿಸ್ದೆ, ಸರಿ ಮಾಡಿಸಿ ಮೇಲೆ ಇದರಲ್ಲೇ 5 ಇಂಚು ಮಣ್ಣು ತೆಗೆದಿದ್ದೀವಲ್ಲ, ಅದೇ ಮಣ್ಣಿಗೆ ನಾನು ವರ್ಮಿ ಕಂಪೋಸ್ಟ್ಗೆಲ್ಲ ಹಿಂಡಿಗಳು ಹಾಕಿ ಕಲಸಿಟ್ಟಿದ್ದೀನಲ್ಲ, ಅದ್ರ ಜೊತೆಗೆ ಒಂಚೂರು SM ಸಾಲ್ಟು, ಡೈಕಟರ್ಮ, ಒಂದು ಸ್ವಲ್ಪ ಬೂದಿ, ಆಮೇಲೆ ಸ್ವಲ್ಪ ಮರಳು. ಯಾಕೆಂದರೆ ಈ ಗಿಡ ಇಟ್ಟಾಗ ನಾನು ಮರಳು ಮಿಕ್ಸ್ ಮಾಡಿಲ್ಲ, ಅವ ಮರಳು ಸಿಗ್ತಿರಲಿಲ್ಲ ನಮಗೆ. ಅದರಿಂದ ಅವೆಲ್ಲ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಅದೇ ಮಣ್ಣಿಗೆ ನಾನು ಮೇಲ್ಗಡೆ ಕವರ್ ಮಾಡ್ತಾಯಿದ್ದೀನಿ. ಇನ್ನೂ 1-1.5 ವರ್ಷ ನಡೆಯುತ್ತೆ. ಅವ ಬಕೀಟು ನಾವು ಸುಮ್ಮನೆ ಹಿಂಗೆ ಮುಟ್ಟಿದ್ರೂ ಬಂದ್ಬಿಡುತ್ತಲ್ಲ, ಆ ಥರ ಅವಾಗ ತೆಗೆದಾಗ ಅದು ಹೋದಾಗ ಮಾಡೋಣ ರಿಪಾಟು, ಅಷ್ಟೊತ್ತಿಗೆ ಪಾಟ್ಗೂ ತರಿಸ್ಕೊಂಡು ಅಂತ ಅಂದ್ಕೊಂಡು ಇವಾಗ ಅದರಲ್ಲೇ ಮಾಡ್ತಾಯಿದ್ದೀನಿ. ಈ ಥರ 2 ಬಕೀಟು ಬರಲಿಲ್ಲ, 3ನೇ ಬಕೀಟು ಸ್ವಲ್ಪ 2 ವರ್ಷ ಕೂಡ ಆಗಿರಲಿಲ್ಲ, ಅದು ಬಂತು. ಅದು ಒಂಥರ ಡಾರ್ಕು ಕನಕಾಂಬ್ರ ಕಲರ್ ಇತ್ತು, ಅದನ್ನು ತೆಗೆದ್ವಿ. ತೆಗೆದ್ಬಿಟ್ಟು ನಾನು ಅದನ್ನು ಮಾತ್ರ ಒಂದು ಪಾಟಿಗೆ ರಿಪಾರ್ಟ್ ಮಾಡಿದ್ದೀನಿ, 16 ಇಂಚ್ ಪಾಟಿಗೆ. ಇವೆರಡು ಮಾತ್ರ ಬರಲಿಲ್ಲ, ಅದೇ ಪಾಟಲ್ಲೇ ನಾನು 5 ಇಂಚ್ ಮಣ್ಣು ತೆಗೆದು ಸೇಮ್ ಎರಡಕ್ಕೂ ಈ ಥರ ಮೇಲ್ಗಡೆ 5 ಇಂಚ್ ಮಣ್ಣು ತೆಗೆದು ಗೊಬ್ಬರ ಕಲಸ್ಬಿಟ್ಟು ಹಾಕಿದ್ದೀನಿ. ಮತ್ತು ನಿಮಗೆ ಇವಾಗ ರಿಪಾರ್ಟ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ ಮಳೆಗಾಲದಲ್ಲಿ, ಅದರಿಂದ ನಾನು ಈ ವಿಡಿಯೋ ಮಾಡಿದ್ರೆ ಯಾರಿಗಾರ ಅನುಕೂಲ ಆಗುತ್ತೆ ಅಂತ ಇದನ್ನು ವಿಡಿಯೋ ಅಪ್ಲೋಡ್ ಮಾಡಿದೆ. ಮಾಡೋಣ ಅಂತ ಬೇಗನೆ ಮಾಡಿದೆ, ಆದರೆ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ಮನೆ ಕೆಲಸದಿಂದ. ಅದರಿಂದ ದಯವಿಟ್ಟು ತಪ್ಪಿಡಿಬಿಡಿ, ನಾನು ಇವತ್ತು ಅದನ್ನು ರೆಕಾರ್ಡ್ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ನಮಗೆ ತಕ್ಷಣಕ್ಕೆ ರಿಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಈ ಥರ ಒಂದು 5 ಇಂಚು ಮಣ್ಣು ತೆಗೆದುಬಿಟ್ಟು ನಾವು ಅದಕ್ಕೆ ಸ್ವಲ್ಪ ಎಲ್ಲ ಕಲಸ್ಬಿಟ್ಟು, ಕಿಚನ್ ವೇಸ್ಟ್ ಏನಾದ್ರು ಇದ್ದರೆ ಮಳೆಗಾಲ ಅಲ್ವಾ, ಡೈರೆಕ್ಟ್ ಕಿಚನ್ ವೇಸ್ಟ್ ಕೊಡ್ಬೋದು, ದೊಡ್ಡ ದೊಡ್ಡ ಪಾಟಲ್ಲಿ ಏನಾಗಲ್ಲ. ನಾನು ಕೊಡ್ತಿದ್ದೀನಿ, 2 ವರ್ಷದಿಂದ ಮಾಡ್ಕೊಂಡೆ ಬರ್ತಾಯಿದ್ದೀನಿ. ಆ ಥರ ಕೊಟ್ಬಿಟ್ಟು ಮೇಲೆ ಈ ಥರ ಮಣ್ಣು ಮೇಲೆ ಕವರ್ ಮಾಡೋದ್ರಿಂದ, ಇದರಲ್ಲಿ ನಾವು ಗೊಬ್ಬರ ಕಲಸಿರೋದ್ರಿಂದ ಅದು ಕೆಳಗಡೆ ಹಾಕಿರೋ ಕಿಚನ್ ವೇಸ್ಟೂ ಬೇಗ ಬೇಗ ಗೊಬ್ಬರ ಆಗೋಕ್ಕೆ ಸಹಾಯ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ, ರಿಪೋರ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ಇವಾಗ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಯೋಚನೆ ಮಾಡಬೇಡಿ, ಫೆಬ್ರವರಿಯಲ್ಲಿ ಮತ್ತೆ ಮಾಡ್ಕೋಬೋದು, ಡಿಸೆಂಬರ್ ನವಂಬರಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಅದು ಅವಾಗ ಅವಕ್ಕೆ ರಷ್ಟು ಸೀಸನು ದಾಸವಾಳ. ಜನವರಿ ಕಳೆದು ಫೆಬ್ರವರಿಗೆ ಆಗಲೇ ಚಿಗ್ರಕ್ಕೆ ಸ್ಟಾರ್ಟ್ ಮಾಡ್ತವೆ ಹೂವು ಬಿಡೋಕ್ಕೆ, ಅವಾಗ ಬೇಕಾದ್ರೆ ನೀವು ರಿಪೋರ್ಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ಈ ಥರನೂ ಮಾಡ್ಕೊಂಡು ಸ್ವಲ್ಪ ಇನ್ನೂ 1 ವರ್ಷ ಕಾಯಿಸ್ ಇಟ್ಕೋಬೋದು. ಆ ಗಿಡ ತುಂಬ ವರ್ಷ, 5-6 ವರ್ಷ ಆಯಿತು ಅಂದರೆ ರಿಪೋರ್ಟ್ ಮಾಡಲೇಬೇಕು, 2-3 ವರ್ಷ ಆಗಿದೆಯಲ್ವಾ, ಅದು ಅಲ್ಲದೆ ತೆಗಿಯೋಕ್ಕೆ ಬರಲಿಲ್ಲ ಅಂತ. ಈ ಥರ ಇದ್ದವರು ಈ ಥರ ಮಾಡ್ಕೋಬೋದು ಅಂತೇಳಿ ಅದಕ್ಕೆ ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನಾನು ಅವಾಗ ಇನ್ನೂ ಗಾರ್ಡನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿತ್ತು, ಅವಾಗ ತಂದಿದ್ವಿ, ಇದು ಸುಮಾರು 4-5 ವರ್ಷ ಆಯಿತು ಅನಿಸುತ್ತೆ. ಅವಾಗ ಬಕೀಟ್ಗಳು ಚೆನ್ನಾಗಿರುತ್ತೆ, ದೊಡ್ಡ ದೊಡ್ಡದಾಗಿ ಅಂತ ತರಿಸ್ದೆ. ಬಕೀಟು ಬ್ರೇಕ್ ಆಗೋದು ಅವಾಗ ನಾನು ಯೋಚನೆ ಮಾಡಲಿಲ್ಲ. ಇವಾಗ ನೋಡಿ, ನಾನು ಈ ಪಾಟು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಪ್ಲಾಸ್ಟಿಕ್ ಟಬ್ಬು ಆಮೇಲೆ ತಂದಿದ್ದು ಪಾಟ್ಗಳು ತರೋವಾಗ. ಇದರಲ್ಲೂ ಅಷ್ಟೇ ಹೀರೆಕಾಯಿ ಬಳ್ಳಿ ಸೋರೆಕಾಯಿ ಹಾಕಿದ್ದೆ, ಅದೊಂದು ಒಂಥರ ಕಾಯಿಲೆ ಬಂದು ಮಳೆಗೆ ಜಾಸ್ತಿಯಾಗಿ ಗಿಡ ಸರಿಯಾಗಿ ಬೆಳೀಲಿಲ್ಲ, ಅದಕ್ಕೆ ತೆಗೆದುಬಿಟ್ಟಿದ್ದೀನಿ. ಕೆಳಗಡೆ 1-3 ಇಂಚ್ ಮಣ್ಣು ಹಾಕಿದ್ದೀನಿ, ಮಣ್ಣು ಹಾಕ್ಬಿಟ್ಟು ಅದರ ಕಿತ್ತಿರೋ ಬಳ್ಳಿಗಳು ಬೇರೆ ಹಾಕಿಲ್ಲ, ನಾನು ಬೇರಿಗೆ ಕಾಯಿಲೆ ಥರ ಇತ್ತು ಅದಕ್ಕೆ ಬೇರೆಲ್ಲ ತೆಗೆದುಬಿಟ್ಟಿದ್ದೀನಿ, ಗಂಟು ಗಂಟು ಥರ ಇತ್ತು, ನಿಮ್ಮ ತೋಡಂಥ ಕಾಯಿಲೆ ಬರುತ್ತೆ. ಅದರಿಂದ ಗಿಡಗಳೇನೋ ಚೆನ್ನಾಗಿರುತ್ತೆ, ಕಾಯಿ ಬಿಡೋಲ್ಲ ಹೂವು ಬಿಡೋಲ್ಲ ಯಾವುದೇ ಆಗಲಿ, ಈ ನಡುವೆ ತುಂಬ ಜಾಸ್ತಿ ಆಗಿದೆ ಅದು. ಅದರಿಂದ ನೋಡಿಬಿಟ್ಟು ನಾನು ಅದು ಬೇರೆ ಸಮೇತ ತೆಗೆದು ಬೇರೆ ತೆಗೆದು ಕಸಕ್ಕೆ ಹಾಕಿದೆ,
ಬೇರೆ ಕಡೆ ದೂರ ಹಚ್ತಿದ್ದೀನಿ. ಆಮೇಲೆ ಬೇಲ್ಗಡೆ ಇರೋ ಬಳ್ಳಿಗಳು ಏನಾಗಿರಲ್ಲ, ಆ ಬಳ್ಳಿಗಳು ಮಾತ್ರ ಅದೇ ಪಟ್ಟಲ್ಲಿ ಹಾಕಿ ಈ ಥರ ಮಣ್ಣಿಗೆ ಎಲ್ಲ ನಾನು ಗೊಬ್ಬರ ಅದು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ಗೊಬ್ಬರ ಏನು ಜಾಸ್ತಿ ಮಾಡೋದು ಬೇಡ, ಇದೇ ಪಾಟಲ್ಲಿ ತೆಗೆದಿರೋ ಮಣ್ಣಿಗೆ ಸ್ವಲ್ಪ ಸ್ವಲ್ಪ, ಯಾಕೆಂದರೆ ನಾವು ಕೆಳಗಡೆ ಹಾಕಿರೋ ಗಾರ್ಡನ್ ವೇಸ್ಟು ಕೋಳಿಯ ಇದು ಗೊಬ್ಬರ ಆಗೋಕ್ಕೆ ಅದು ಸಹಾಯ ಆಗುತ್ತೆ ಅನ್ನೋ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ. ಎಲ್ಲ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಏನು ಹಾಕೋದು ಅಂತ ಡಿಸೈಡ್ ಮಾಡಿಲ್ಲ. ಹೋದ ಸರಿ ಇದರಲ್ಲಿ ಅರಶಿನ ಹಾಕಿದ್ದೆ, ಅದಾದಮೇಲೆ ಒಂದು ಎರಡು ಸರಿ ಬದನೆ ಗಿಡ ಹಾಕಿದ್ದೆ, ಬದನೆಕಾಯಿ ತೆಗೆದ್ಬಿಟ್ಟು ಮತ್ತೆ ಬಳ್ಳಿ ಇಟ್ಟಿದ್ದೆ. ನೋಡಿ, ಅದು ತೆಗಿಬೇಕಾದ್ರೆ ನಾನು ಡೇರೆ ಹೂವಿನ ಗಡ್ಡೆ ಇತ್ತು ಅದರಲ್ಲಿ, ಲಾಲ್ಬಾಗಿಂದ ತಂದು ನೆಟ್ಟೆ, ಅವು ಯಾವೂ ಬರಲಿಲ್ಲ. ಇದೊಂದು ಗೆಡ್ಡೆ ಮಾತ್ರ ಕೊಳತಿಲ್ಲ, ಚೆನ್ನಾಗಿದೆ. ಆರು ಗೆಡ್ಡೆ ತಂದರೆ ಐದು ಗೆಡ್ಡೆನೂ ಕೊಳತೋಗಿತ್ತು. ಇದೊಂದು ಚೆನ್ನಾಗಿದೆ, ನೋಡೋಣ ಅಂತ ಇವಾಗ ಅದರಲ್ಲೇ ಇಡ್ತೀನಿ. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೋ ಹೋದ ಸರಿ ಇಟ್ಟಿದ್ದು ಬರಲೇ ಇಲ್ಲ. ಅದೇ ಅಲ್ಲದೆ ನೋಡಿ, ಇದರಲ್ಲಿ ಒಂದು ಟೊಮೊಟೊ ಗಿಡ ಉಟ್ಕೊಂಡಿತ್ತು, ಅದನ್ನು ತೆಗೆದ್ಬಿಟ್ಟು ನಾನು ಇನ್ನೂ ಒಂದು ಪಾಟ್ ರೆಡಿ ಆಯಿತು. ಇದು ಬಂತು ಇದು ಬಕೆಟು, ಅದರಲ್ಲಿ ಟೊಮೊಟೊ ಗಿಡ ಇಟ್ಟಿದ್ದೀನಿ. ಇಟ್ಬಿಟ್ಟು ಆ ಪಾಟ್ ರೆಡಿ ಮಾಡಿಟ್ಟೆ ದಾಸವಾಳ ಇಡೋಣ ಅಂತ. ನೋಡಿದರೆ ಆ ಥರ ಆಯಿತು. ಆ ದಾಸವಾಳ ಹೇಳಿದ್ನಲ್ಲ ಡಾರ್ಕ್ ಕರ್ಕಂಬ ಪರ್ಪಲ್ ಅಂತ, ಅದನ್ನು ಅದ್ರಾಗ ಇಟ್ಟಿದ್ದೀನಿ. ಅದು ಬಂತು ಪಾಟಲ್ಲಿ ಬಂತು, ಇನ್ನೆರಡು ಬರಲಿಲ್ಲ. ಅದೇ ಬಕೆಟಲ್ಲೇ ಹಂಗೆ ಇವಾಗ ನೀವೇ ತೋರಿಸಿದ್ನಲ್ಲ ಅದೇ ಥರ ಮಾಡಿದ್ದೀನಿ. ಇವೆರಡು ಟಬ್ಬನ್ನು ನಾನು ರೆಡಿ ಮಾಡಿದೆ, ಒಂದರಲ್ಲಿ ಹೀರೆಕಾಯಿ, ಒಂದರಲ್ಲಿ ತುಪ್ಪರು ಹೀರೆಕಾಯಿ ಇತ್ತು. ಎರಡನ್ನು ಖಾಲಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಏನು ಹಾಕಬೇಕು ಅಂತ ಡಿಸೈಡ್ ಮಾಡಿಲ್ಲ. ಒಂದು 10 ದಿನ ಬಿಟ್ಟಾದಮೇಲೆ ಕೆಳಗಡೆ ಎಲ್ಲ ಇದಾದಮೇಲೆ ನಾನು ಸ್ವಲ್ಪ ಮೇಲೆ ಕೆಳಗಡೆ ಮಣ್ಣು ಹೋಗುತ್ತೆ, ಅದು ಕೊಳತ್ಬಿಟ್ಟು ಮಣ್ಣು ಇನ್ನೊಂಚೂರು ಕೆಳಗಡೆ ಹಿಡಿಯುತ್ತೆ, ಮಳೆ ಬೇರೆ ಬರ್ತಾ ಇದೆಯಲ್ಲ, ನೋಡ್ಕೊಂಡು ಆಮೇಲೆ ಅದರಲ್ಲಿ ಏನಿಡೋದು ಅಂತ ಡಿಸೈಡ್ ಮಾಡ್ತೀನಿ. ಆ ಕಡೆ ಸೈಡಲ್ಲಿ ಕಾಣ್ತಾ ಇರೋದು ದಾಸವಾಳ, ಅದನ್ನಂತೂ ರೀಪಾಟ್ ಮಾಡಲೇಬೇಕು. ತುಂಬ ಕಾಲ, ಸುಮಾರು 1-5 ಇಂಚ್ ಮಣ್ಣಿದೆ ಅಷ್ಟೇ ಅದರಲ್ಲಿ. ಅದನ್ನು ಮಾಡುವ ತೋರಿಸ್ತೀನಿ ನೋಡಿ. ತಿರ್ಗಾ ಮಾರನೇ ದಿನ ನಾನು ನೋಡಿಸ್ತಾ ಇದ್ದು ರೀಪಾಟ್ ಮಾಡಿದ್ದು ಸೆಟ್ಟಾಗಿದೆ. ಸ್ವಲ್ಪ ಎಲೆ ಬಾಡ್ದಂಗಿದೆ, ಎಲೆ ಸ್ವಲ್ಪ ಉದುರೋಗುತ್ತೆ ಬಾಡಾಗಿ, ನೋಡಿಸ್ತೀನಿ. ಅದು ಇನ್ನೂ ಒಂದು ವಾರಕ್ಕೆ ನಾನು ಮತ್ತೆ ಬಿಡುಗಡೆ ಮಾಡಿದ್ದೀನಿ ಅದನ್ನು. ಆಮೇಲೆ ಆ ಥರ ಗೊಬ್ಬರ ಹಾಕಿ ಹೂವು ಬಿಡ್ತಾ ಇರಲಿಲ್ವಲ್ಲ, ಪಿಂಕು ವೈಟು, ಅದು ಕೂಡ ಪಿಂಕು ಮೊಗ್ಗಾಗ್ತಾ ಇದೆ, ವೈಟ್ ಹೂವು ಬಿಟ್ಟಿರೋದು ಎಲ್ಲ ಈ ವಿಡಿಯೋದಲ್ಲಿ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ, ನಾನು ಹೇಳೋದು ಮಾಡೋದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಅದರಿಂದ ನಾನು ಎಲ್ಲನೂ ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ರಿಪೋರ್ಟ್ ಮಾಡೋವಾಗ ಹೇಳಿ ಅಂದಿದ್ದಕ್ಕೆ ನಾನು ಎಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇಟ್ಟಿದ್ದೀನಿ, ಇದು ಬಕೆಟಲ್ಲಿ ಟೊಮೊಟೊ ಗಿಡ ಇಟ್ಟಿದ್ದೀನಿ. ಟೊಮೊಟೊ ಅದೆಷ್ಟು ಗದೆ ಬಂದಿದ್ದು, ಮಳೆಗಾಲದಲ್ಲಿ ಚೆನ್ನಾಗಿ ಬರಲ್ಲ, ನಾನು ಹಾಕೋದೂ ಇಲ್ಲ ಟೊಮೊಟೊ ಬೀಜ. ಅವೆಷ್ಟು ಗಬೆ ಬಂದಿರೋವು ಕಿಚನ್ ವೇಸ್ಟಲ್ಲಿ ಇರೋವು ಬರ್ತವೆ, ಅವನ್ನೇ ನಾನು ಇಡ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನು ದಾಸವಾಳಕ್ಕೆ ಅಂತ ರೆಡಿ ಮಾಡಿಟ್ಟೆ, ಹಾಗೆ ಅದು ಬರಲಿಲ್ವಲ್ಲ, ಅದರಿಂದ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲೇ ಟೊಮೊಟೊ ಸಸಿ ಬಂದಿದ್ದು, ಅದಕ್ಕೆ ಇದು ರೆಡಿ ಮಾಡಿ ಇಟ್ಟಿದ್ದೀನಿ. ಏನಾದ್ರು ಹಾಕೋಕ್ಕಾಗುತ್ತೆ ಅಲ್ಲೇವರೆಗೂ ಅಂತ ನೋಡ್ತೀನಿ. ಅದರಲ್ಲೂ ಏನು ಹಾಕಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಇದರಲ್ಲೂ ಸೇಮ್ ಗಾರ್ಡನ್ ವೇಸ್ಟು ಎಲ್ಲ ಹಾಕ್ಬಿಟ್ಟೆ ಹಾಕಿರೋದು. ಅದಲ್ಲದೆ ರೈನ್ ಲಿಲ್ಲಿ ಸುಮಾರು 1-6 ಪಾಟ್ ಇತ್ತು, ಅವೆಲ್ಲ ತುಂಬ ಗೆಡ್ಡೆ ಆಗಿರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಬರೀ 2-2 ಇಟ್ಟು ಇನ್ನು ಮಿಕ್ಕಿದ ಪಾಟ್ಗಳು ಖಾಲಿ ಮಾಡ್ಕೊಂಡಿದ್ದೀನಿ, ಏನಾದ್ರು ಬೇರೆ ಗಿಡ ಇಡೋಕ್ಕಾಗುತ್ತೆ ಅಂತ. ರೈನ್ ಲಿಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲೇ ಜಾಸ್ತಿ ಇಟ್ಕೊಂಡಿದ್ದೀನಿ ಸರಿ, ಯಾಕೆ ಅಂದರೆ ಪಾಟ್ಗಳು ವೇಸ್ಟ್ ಅವಕ್ಕೆ, ತುಂಬ ಮಳೆ ಬಂದಾಗ ಮಾತ್ರ ಹೂವು ಬಿಡುತ್ತಲ್ವ, ಅದಕ್ಕೆ ಚಿಕ್ಕ ಚಿಕ್ಕ ಪಾಟ್ ಜಾಸ್ತಿ ಇದ್ವು. ಅವನ್ನೆಲ್ಲ ಇಟ್ಟಿದ್ದೀನಿ, ತೋರಿಸ್ತೀನಿ ಲಾಸ್ಟಲ್ಲಿ. ಇವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಏನಾದ್ರು ಸಸಿಗಳು ಬಂದರೆ ಹೂವಿನ ಗಿಡ ಹಾಕೋಕ್ಕೆ ಬರುತ್ತೆ ಅಂತ. ಅವು ಗೆಡ್ಡೆ ತೆಗೆದಿರೋವಲ್ಲ ಈ ಥರ ತೊಳೆದ್ಬಿಟ್ಟು ಸ್ವಲ್ಪ ಗಾಳಿಗೆ ಆರ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ಅದು ಆರ್ಕೊಂಡ್ಮೇಲೆ ಒಂದು ಪೇಪರಲ್ಲಿ ಕಟ್ಟಿ ಇಡ್ತೀನಿ. ಇಲ್ಲಿ ಯಾರಿಗಾನ ಇದೆಲ್ಲ ಪಿಂಕೆ, ಯಾರನ್ನ ಬಂದು ಕೇಳಿದ್ರೆ ಕೊಡೋಕ್ಕಾಗುತ್ತೆ ಅಂತ. ವರ್ಷ ವರ್ಷ ಡೆವಲಪ್ ಆಗ್ತಾನೇ ಇರ್ತಾವೆ ಜಾಸ್ತಿ ಇವು ಗೆಡ್ಡೆ. ಅದರಿಂದ ಗೆಡ್ಡೆಗಳು ಈ ಥರ ತೊಳೆದು ಸ್ವಲ್ಪ ಗಾಳಿಗೆಲ್ಲ ಒಣಗಿಸ್ಬಿಟ್ಟು ನೀರಿನ ಪಸೆ ಹೋಗೋ ತನಕ ಒಣಗಿಸ್ಬಿಟ್ಟು ಒಂದು ಪೇಪರಲ್ಲಿ ಕಟ್ಟಿಡಬೇಕು. ಪ್ಲಾಸ್ಟಿಕಲ್ಲಿ ಕಟ್ಟಿದರೆ ಕೊಳೆಯೋ ಚಾನ್ಸ್ ಇರುತ್ತೆ. ಪ್ಲಾಸ್ಟಿಕ್ ಪೇಪರಲ್ಲಿ ಕಟ್ಟಿಟ್ಬಿಟ್ರೆ ಗಾಳಿಗೆ ಆಡ್ಕೊಂಡು ಅದರಲ್ಲಿ ಇರುತ್ತೆ. ಮತ್ತು ನಾವು ಮಣ್ಣಲ್ಲಿಟ್ಟಾಗ ಮತ್ತೆ ಗೆಡ್ಡೆ ಚಿಗಿರಿ ಹೂವು ಬಿಡುತ್ತೆ. ಮಳೆಗಾಲದಾಗ ಒಂದೇ ಬಿಡೋದು ರೈನ್ ಲಿಲ್ಲಿ. ನನ್ನ ಹತ್ರ ಪಿಂಕ್ ಇತ್ತು, ವೈಟು, ಆಮೇಲೆ ಎಲ್ಲೋ ಒಂದು ಎಲ್ಲೋ ಒಂದೇ ಗಿಡ ಇರೋದು, ವೈಟ್ ಒಂದು 4-5 ಗಿಡ ಇದ್ದಾವೆ. ಎಲ್ಲ ಚಿಕ್ಕದ್ರಲ್ಲೇ ಇಟ್ಟಿದ್ದೀನಿ ನಾನು, ತೋರಿಸ್ತೀನಿ. ಬರೋ ಸರಿ ಸ್ವಲ್ಪ ಎಲ್ಲೋ ಜಾಸ್ತಿ ಮಾಡ್ಕೋಬೇಕು, ವೈಟ್ ಏನೋ ಪರವಾಗಿಲ್ಲ, ಪಿಂಕ್ ಒಂದು ಸ್ವಲ್ಪ ಇದೆ. ಎಲ್ಲ ಜಾಸ್ತಿ ಮಾಡ್ಕೊಂಡು ಎಲ್ಲ ಚಿಕ್ಕ ಚಿಕ್ಕ ಪಾಟಲ್ಲೇ ಇಡ್ತೀನಿ. ನನ್ನ ಪಾಟಲ್ಲಿ ರೆಡಿ ಮಾಡಿರೋದು ಇಡೋಕ್ಕೆ ಅಂತ ಚಿಕ್ಕ ಪಾಟಲ್ಲಿ ಸಾಮಂತಿಗೆ ಗಿಡ, ಅದನ್ನು ಅದೇ ಪಾಟಿಗೆ ಇಡಬೇಕು, 1 ವಾರ ಬಿಟ್ಟಿಡ್ತೀನಿ. ಅದಕ್ಕೆ ಅಲ್ಲಿಟ್ಟಿದ್ದೀನಿ ಗುರುತಿಗೆ ಅಂತ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ನನ್ನ ಕೆಲಸ ಸ್ವಲ್ಪನಾದರೂ ನಿಮಗೆ ಚೆನ್ನಾಗಿದೆ ಅನಿಸಿದರೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ. ತಿರ್ಗಾ
ಮಾರನೇ ದಿನ ಬಂದು ನಾನು ಅಡುಗೆ ಮಾಡಿದ್ದು ಸೆಟ್ ಆಯ್ತಾ ಇಲ್ಲ ಅಂತ. ಅವಾಗ ಸ್ವಲ್ಪ ಬಿಸಿಲು ಬಂತು, ಬಿಸಿಲು ಒಂದು ಸ್ವಲ್ಪ ಹೊತ್ತು ಬರುತ್ತೆ, ಆಮೇಲೆ ಇದ್ದಕ್ಕಿದ್ದಂಗೆ ಮೋಡ ಆಗಿ ಮಳೆ ಸ್ಟಾರ್ಟ್ ಆಗುತ್ತೆ. ನಾವು ಮಣ್ಣು ಅಗದಿಟ್ಟಿರೋಕ್ಕೆ ಮೇಲುಗಡೆ ಮಣ್ಣು ಒಣಗದಂಗೆ ಕಾಣ್ತಾ ಇರುತ್ತೆ, ಮಳೆ ಇಲ್ಲ ಅಂದರೆ ಮಳೆಯಲ್ಲಿ ಪಾಚಿ ಕಟ್ಟದಂಗೆ ಇರುತ್ತೆ. ಅದರಿಂದ ನಾನು ಹೂವು ಬಿಟ್ಟ ಮೇಲೂ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅವೆರಡು ಮಾಡಿದ್ನ. ಆಮೇಲೆ ಇಲ್ಲೊಂದು ಇದು ರೈನ್ ಲಿಲ್ಲಿ ನೋಡಿ, ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಟಿರೋದು. ಹೂವು ಬಿಟ್ಟಿದ್ದಾವೆ, ಮಳೆ ಅಲ್ವಾ, ಹೂವು ಬಿಡ್ತಾ ಇದ್ದಾವೆ. ಈ ಥರ ಚಿಕ್ಕ ಪಾಟಲ್ಲಿ ಇಟ್ಕೊಂಡ್ರೆ ಸಾಕು, ಇವನ್ನ ತೆಗೆದು ನಮಗೆ ರಿಪಾಟ್ ಮಾಡೋಕ್ಕೂ ಈಸಿ. ದೊಡ್ಡ ದೊಡ್ಡಲ್ಲಿ ಇಟ್ಟಷ್ಟು ನಮಗೆ ಗೆಡ್ಡೆಗಳು ಬೇಗ ತೆಗಿಯೋಕ್ಕೂ ಆಗೋಲ್ಲ, ರಿಪಾಟ್ ಮಾಡೋಕ್ಕೂ ಆಗೋಲ್ಲ. ನಾನು ಅದು ಅಲ್ಲದೆ ಒಂಟು ವರ್ಷಕ್ಕೊಂದ್ಸರಿ ಅಲ್ವಾ ಇವು ಬಿಡೋದು ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಪಾಟಲ್ಲೇ ಇಡೋದು ಇನ್ಮೇಲೆ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ಇವನ್ನ ಇಡೋಕ್ಕೂ ಜಾಗ ನಾವೆಲ್ಲೂ ಹುಡುಕ್ಬೇಕಾಗಿಲ್ಲ. ಶೀಟ್ ಇಟ್ಟಿದ್ದೀನಲ್ಲ ಅದಕ್ಕೆ ಈ ಕಡೆ ಸೈಡು ಸ್ವಲ್ಪ ಜಾಗಗಳಿದೆ, ಅಲ್ಲೇ ನಾನು ಇವನ್ನ ಇಡ್ತಾ ಇರ್ತೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಜಾಗನೂ ವೇಸ್ಟ್ ಆಗೋಲ್ಲ ಅಂತ ಈ ಥರ ಮಾಡಿದ್ದೀನಿ. ಹೆಂಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ, ನಾನು ಇಟ್ಟಿರೋದು ಸರಿನಾ ಇಲ್ವಾ ಅಂತ. ಇಲ್ಲಿ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಪಿಂಕ್ ಇದೆ, ತುಂಬ ಚಿಕ್ಕದಾಗಿ ಹೂವು ಬಿಡುತ್ತೆ. ಎರಡೇ ಪಾಟಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಜಾಸ್ತಿ ಇಟ್ಕೊಂಡಿಲ್ಲ ನಾನು. ಈ ಕಡೆ ಲಾಸ್ಟ್ ಬಂದು ಆ ಕಡೆ ಲಾಸ್ಟ್ ಬಂದು ಇಟ್ಕೊಂಡಿದ್ದೀನಿ. ಈ ಸರಿ ನಿಮಗೆ ರಿಪಾರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಫೆಬ್ರವರಿಲಿ ಮಾಡ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಹಬ್ಬ ಅಂದರೆ ಇನ್ನೆಷ್ಟು ದಿನ ಇರುತ್ತೆ. ಇವಾಗ ಮಳೆ ಅಲ್ವಾ, ತುಂಬ ಮಳೆ ಇರೋದ್ರಿಂದ ಯಾರಿಗೂ ರಿಪಾರ್ಟ್ ಮಾಡೋಕ್ಕಾಗ್ತಿಲ್ಲ, ಅದರಿಂದನೇ ನಾನು ಈ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇರೋದು. ಅದಾದಮೇಲೆ ನೋಡಿ, ಒಂದು ವಾರಕ್ಕೆ ಸೆಟ್ ಆಗಿದೆ, ಹೂವು ಬಿಡ್ತಾ ಇತ್ತು, ಹೂವು ಬಿಡ್ತಾ ಇದೆ. ಸರಿ, ಹೂವು ಜಾಸ್ತಿನೇ ಬಿಟ್ಟಿದೆ, ಇದು ಬಿಡ್ತಾನೇ ಇರಲಿಲ್ಲ, ತುಂಬ ಹೂವು ಬಿಡೋದು ಈ ಗಿಡ ಅಂಥದ್ದು ಹೂವನೇ ಬಿಡ್ತಾ ಇರಲಿಲ್ಲ. ತುಂಬ ವರ್ಷ ಆಗಿತ್ತಲ್ವ, ಅದರಿಂದ ನಾನು ಅದಕ್ಕೆ ಆ ಕೆಲಸ ಮಾಡಿದೆ. ಆಮೇಲೆ ಪಿಂಕು ಇವಾಗ ಮೊಗ್ಗು ಸ್ಟಾರ್ಟ್ ಆಗಿದೆ, ವೈಟ್ ಬೇಗನೆ ಹೂವು ಬಿಡ್ತು, ಪಿಂಕ್ ಇವಾಗ ಮೊಗ್ಗು ಸ್ಟಾರ್ಟ್ ಆಗಿದೆ. ಆಮೇಲೆ ಇನ್ನೊಂದು ಹೇಳಿದ್ನಲ್ವ, ಡಾರ್ಕ್ ಕಲರು, ಅದನ್ನು ಎಲ್ಲ ಕಡೆ ಮೊಗ್ಗಿದೆ, ಎಲೆ ಎಲ್ಲ ಸ್ವಲ್ಪ ಉದುರಿದೆ, ತೋರಿಸ್ತೀನಿ ನಿಮಗೆ ಗಿಡದಲ್ಲಿ. ಒಟ್ಟು ಗಿಡ ಸೆಟ್ ಆಗಿದೆ. ಈ ಥರ ಮಾಡ್ಕೋಬೋದು, ಮಳೆ ಬೇರೆ ಬರ್ತಾ ಇದೆಯಲ್ಲ, ಗಿಡ ಅಷ್ಟು ಬೇಗ ಹೋಗಲ್ಲ. ನಾನು ಸ್ವಲ್ಪ ಬೇರ್ ಕಟ್ ಮಾಡಿ ಏನು ಮಾಡಲಿಲ್ಲ ಅಲ್ವಾ, ಇದು ಓಪನೇ ಮಾಡಲಿಲ್ವಲ್ಲ, ಅದಕ್ಕೆ ಏನು ಮಾಡಲಿಲ್ಲ. ಆ ಗಿಡಕ್ಕೆ ಸ್ವಲ್ಪ ಬೇರ್ ಕಟ್ ಮಾಡಿದ್ದೆ, ಅದರಿಂದ ಸ್ವಲ್ಪ ಡಲ್ ಆಗಿದೆ. ಡಲ್ ಆದ್ರೂ ಮತ್ತೆ ಸೆಟ್ ಆಗಿದೆ, ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ. ಈ ಥರ ಮಾಡ್ಕೊಳ್ಳಿ, ಈ ವಿಡಿಯೋ ಹೆಂಗಿದೆ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಚೆನ್ನಾಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೋಡಿ, ಇದು ಎಲೆ ಎಲ್ಲ ಉದುರೋಗಿದೆ ನಿಮಗೆ, ಅವತ್ತು ತೋರಿಸ್ದಾಗ ಫಸ್ಟ್ ತೋರಿಸ್ದಾಗೂ ಇವಾಗ ಎಲೆ ಉದುರಿ ಮೊಗ್ಗೆಲ್ಲ ಜಾಸ್ತಿ ಆಗಿದೆ. ಈ ಥರ ಮಾಡ್ಕೊಳ್ಳಿ. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.